ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸೋಮವಾರದ ವ್ಲಾಗನ್ನು ಶೇರ್ ಮಾಡ್ತಿದ್ದೀನಿ, ಹಾಗೆ ವ್ಲಾಗ್ ಜೊತೆ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ವ್ಲಾಗ್ ಸ್ಟಾರ್ಟ್ ಮಾಡುವ ಮೊದಲು ಇಬ್ಬರದ್ದು ಬರ್ತ್ಡೇ ಇದೆ, ಅವರು ವಿಶ್ ಮಾಡಿ ಅಂತ ಕೇಳಿದರು, ಅವ್ರಿಗೆ ವಿಶ್ ಮಾಡಿ ಆಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೀತಾಂಜಲಿ ಅನ್ನೋರು ಕಮೆಂಟ್ ಮಾಡಿದರು, ಬುಧವಾರ ಅವರ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ. ಭರತೇಶ್, ಮೆನಿ ಮೋರ್ ಹ್ಯಾಪಿಟನ್ಸ್ ಆಫ್ ತಡೆ ಕಂದ, ಆ ದೇವರು ನಿನಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಗೀತಾಂಜಲಿ ಅನ್ನೋರು ಮೇ 5ಗೆ ಅವ್ರದ್ದು ಅವ್ರ ಮಗಳದೋ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು. ನಾನು ಆ ಕಮೆಂಟ್ನ ಸರಿಯಾಗಿ ಓದ್ಲಿಲ್ವೋ ಇಲ್ಲೋ ಮರ್ತೋಗ್ಬಿಟ್ನೋ ಗೊತ್ತಿಲ್ಲ, ಆದರೆ ಮೇ 5ರಲ್ಲಿ ನನ್ನ ವಿಡಿಯೋ ಪಬ್ಲಿಷ್ ಆಯಿತು. ಅವತ್ತಿನ ದಿನ ಅವರು ಕಮೆಂಟ್ ಮಾಡಿದರು, ಸಾರಿ ಆ ವಿಡಿಯೋಗೆ ಅವರು ಕಮೆಂಟ್ ಮಾಡಿಲ್ಲ, ನೆಕ್ಸ್ಟ್ ವಿಡಿಯೋಗೆ ಅವರು ಕಮೆಂಟ್ ಮಾಡಿದರು. ಮೇ 5ಗೆ ನಮ್ಮ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು ನಾವು ಕಮೆಂಟ್ ಮಾಡಿದ್ರಿ, ಆದರೆ ಅವತ್ತಿನ ದಿನ ನೀವು ನಮಗೆ ವಿಷಯ ಮಾಡಲಿಲ್ಲ, ನಮಗೆ ತುಂಬ ಬೇಜಾರಾಯಿತು. ಅವತ್ತಿನ ದಿನ ವಿಡಿಯೋ ನೋಡಿದಾಗ ನಮಗೆ ವಿಶ್ ಮಾಡ್ತೀರಾ ಅಂತ ನಾವು ಕಾಯ್ತಾ ಇದ್ವಿ, ವಿಡಿಯೋ ಎಲ್ಲ ಕಂಪ್ಲೀಟ್ ಆಯಿತು, ನೀವು ವಿಶ್ ಮಾಡಿಲ್ಲ, ನನಗೆ ತುಂಬ ಬೇಜಾರಾಯಿತು ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಆಮೇಲೆ ಅವ್ರ ಕಮೆಂಟ್ ನೋಡಿ ನನಗೂ ಬೇಜಾರಾಯಿತು, ಅಕ್ಕ ಮರ್ತು ಬಿಟ್ಟಿದ್ದೆ ಸಾರಿ ಅಂತ ಕೇಳಿದೆ, ಅವರು ಪರವಾಗಿಲ್ಲ ಬಿಡಮ್ಮ ಅಂತಂದರು. ಅದಕ್ಕೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಯಾರಾದರೂ ಬರ್ತ್ಡೇ ವಿಶ್ ಮಾಡಿ ಅಂತಂದರೆ ಬರೆದಿಟ್ಕೊಂಡ್ಬಿಡ್ತಾ ಇದ್ದೀನಿ ಬುಕ್ಕಲ್ಲಿ, ಆಮೇಲೆ ಮರ್ತೋದ್ರೆ ನೀವೆಲ್ಲಿ ಬೇಜಾರಾಗ್ತೀರಾ ಅಂತಂದ್ಬಿಟ್ಟು. ನೆಕ್ಸ್ಟು ಗೀತಾ ಅನ್ನೋರು ಕಮೆಂಟ್ ಮಾಡಿದರು, ಅವ್ರದ್ದು ಲಾಸ್ಟ್ ಮಂಡೇ ಬರ್ತ್ಡೇ ಇದ್ದಿದ್ದು, ಅವ್ರಿಗೆ ನಾನು ಕಮೆಂಟಲ್ಲೇ ವಿಶ್ ಮಾಡಿದೆ, ಈಗ ವಿಡಿಯೋದಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ಗೀತಾ ಅವರೇ, ಆ ದೇವರು ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಈಗ ವಿಷಸ್ ಎಲ್ಲ ಮುಗೀತು, ಬರ್ತ್ಡೇ ಬಾಯ್ ಆರ್ ಬರ್ತ್ಡೇ ಗರ್ಲ್ ನನ್ನ ವಿಷಸ್ಸನ್ನು ಕೇಳಿ ಖುಷಿಯಿಂದ ಒಂದು ಸ್ಮೈಲ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಮಂಡೇ ಮಾರ್ನಿಂಗ್ ನಾನು ಪೂಜೆ ಮಾಡಲಿಲ್ಲ, ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ರು, ಅವರೇ ಗಿಡಗಳಿಂದ ದಾಸವಾಳ ಹೂಗಳನ್ನೆಲ್ಲ ಕಿತ್ತು ದೇವ್ರ ಫೋಟೋಗೆ ಇಟ್ಟು ಅವ್ರು ಪೂಜೆ ಮಾಡಿದ್ರು. ಆಮೇಲೆ ನಾನು ವಿಡಿಯೋ ಏನು ಮಾಡ್ಕೊಂಡಿಲ್ಲ, ಮಧ್ಯಾಹ್ನ ಅಡುಗೆ ಎಲ್ಲ ಆದಮೇಲೆ ವಿಡಿಯೋ ಮಾಡ್ಕೊಂಡಿದ್ದು, ಏಕೆಂದರೆ ಸೆಕ್ಯೂರಿಟಿಯವರು ಮೇಲೆ ಸಿಂಟೆಕ್ಸ್ನ ಕ್ಲೀನ್ ಮಾಡ್ತೀವಿ, ಸ್ನಾನಕ್ಕೆ ಯಾರು ಹೋಗಬೇಡಿ ಅಂತಂದ್ಬಿಟ್ಟು ಒಂದು 9:30-10 ಗಂಟೆಗೆ ಬಂದು ಹೇಳೋದ್ರು. ಹಾಗಾಗಿ ನನ್ನ ಹಸ್ಬೆಂಡ್ ಮಾತ್ರ ಸ್ನಾನ ಮಾಡಿದ್ರು, ನಾನು ಸ್ನಾನ ಮಾಡಲಿಲ್ಲ. ಹಾಗಾಗಿ ಒಂದು 12:30 ಸಿಂಟೆಕ್ಸ್ನೆಲ್ಲ ಕ್ಲೀನ್ ಮಾಡಿ ವಾಟರ್ನ ಬಿಟ್ಟರು. ಆಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡಿ ಊಟದ ಟೈಮ್ಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಆಲೂಗಡ್ಡೆ ಗೊಜ್ಜು ಮತ್ತು ರೈಸ್ನ ಮಾಡಿದ್ದೆ. ಮನೆಯಲ್ಲಿ ತರಕಾರಿನೂ ಏನೂ ಇರಲಿಲ್ಲ, ಒಂದು 2 ಆಲೂಗಡ್ಡೆ, ಒಂದು ಟೊಮೊಟೊ ಹಣ್ಣು ಇತ್ತು ಅಷ್ಟೇ, ಅದನ್ನೇ ಹಾಕಿಬಿಟ್ಟು ಆಲೂಗಡ್ಡೆ ಗೊಜ್ಜು ಮಾಡಿದ್ದೆ. ಹೋಗಿ ತರಕಾರಿ ತೊಗೊಂಬರಬೇಕು. ಈಗ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಈಗ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಸಂಡೇ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಬಿಸಿಲಿಗೆ ಒಣಗಾಕಿದ್ದೆ, ಆದರೆ ಸಂಜೆ ಮೇಲೆ ಜೋರಾಗಿ ಮಳೆ ಬಿತ್ತಲ್ವಾ, ಹಾಗಾಗಿ ಬಟ್ಟೆಗಳನ್ನು ತೆಗಿಲಿಲ್ಲ. ಈಗ ನಾನು ಹಾಗೆ ಅಲ್ಲಿ ಒಂದು ಚೇರನ್ನು ಹಾಕ್ಕೊಂಡು ವೈರಿಂದ ಬಟ್ಟೆಗಳನ್ನು ಹಾಗೆ ತೆಗೆದು ಫೋಲ್ಡ್ ಮಾಡಿ ಚೇರ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ನ ಶೇರ್ ಮಾಡಿದ್ನಲ್ವ, ಅಲ್ಲಿ ಈ ಟಿಪ್ಸ್ ಬಗ್ಗೆನೂ ಹೇಳಿದ್ದೆ. ಬಟ್ಟೆಗಳನ್ನು ವಾಶ್ ಮಾಡಿ ಒಣಗಾಕಿದ ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಅದ್ರ ಪ್ಲೇಸ್ಗೆ ಅದನ್ನು ಇಡೋದಕ್ಕೆ ತುಂಬ ನಿಧಾನ ಮಾಡ್ತಾ ಇರ್ತೀವಿ, ಹಾಗೆ ಸುಮಾರು ದಿನ ಹಾಗೆ ಬಿಟ್ಬಿಟ್ಟಿರ್ತೀವಿ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಬಟ್ಟೆಗಳನ್ನು ವಾಶ್ ಮಾಡಿ ಒಣಗಾಕಿದ ಬಟ್ಟೆಗಳನ್ನು ತಂದು ಒಂದು ಚೇರ್ ಮೇಲೆ ಹಾಕ್ಕೊಂಡು ಆ ಚೇರನ್ನು ಎಲ್ಲಿ ವಾರ್ಡ್ರೋಬ್ ಇರುತ್ತೋ ಅಲ್ಲಿ ತೊಗೊಂಬಂದು ಹಾಕ್ಕೊಂಡು ಚೇರಿಂದನೇ ಹಾಗೆ ಬಟ್ಟೆಗಳನ್ನು ತೊಗೊಂಡು ಫೋಲ್ಡ್ ಮಾಡಿ 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 ಹಾಗೆ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊತೀನಿ. ಮತ್ತು ಇನ್ನೊಂದು ಈ ರೀತಿಯಾಗಿ ಚೇರನ್ನು ಬಾಲ್ಕನಿ ಹತ್ರ ಹಾಕ್ಕೊಂಡು ಒಣಗಿದ ಬಟ್ಟೆಗಳನ್ನು ಹಾಗೆ ವೈರಿಂದ ತೊಗೊಂಡು ಫೋಲ್ಡ್ ಮಾಡಿ ಚೇರ್ ಮೇಲೆ ಇಟ್ಕೊಂಡು ಆಮೇಲೆ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಳ್ತೀನಿ. ಈ ರೀತಿಯಾಗಿ ನಾನು 2 ಟಿಪ್ಸ್ನ ಫಾಲೋ ಮಾಡ್ತೀನಿ. ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಜೋಡಿಸಿಟ್ಕೊಳ್ಳುವಂಥ ಕೆಲಸ ನನಗೆ ಯಾವತ್ತಿಗೂ ಕಷ್ಟ ಅನಿಸೇ ಇಲ್ಲ ಇದುವರೆಗೂ. ಹಾಗೆ ನಾನಿಲ್ಲಿ ಇಲ್ಲೇ ಬಟ್ಟೆಗಳನ್ನು ಡಿವೈಡ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ನನ್ನ ಹಸ್ಬೆಂಡ್ ಬಟ್ಟೆಗಳನ್ನೆಲ್ಲ ಮೊದಲು ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಂಡ್ಬಿಡ್ತೀನಿ, ಆಮೇಲೆ ನನ್ನ ಬಟ್ಟೆಗಳನ್ನೆಲ್ಲ ತೆಗೆದು ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಳ್ತೀನಿ. ಹಾಗೆ ನಾನು ಕೆಲವೊಂದು ಸಲ ಹಾಲಲ್ಲೇ ಬಟ್ಟೆಗಳನ್ನು ಫೋಲ್ಡ್ ಮಾಡಿ ತೊಗೊಂಬಂದು ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಳ್ತೀನಿ. ಏನೇ ಆದರೂ ವಾಶ್ ಮಾಡಿ ಒಣಗಿದ ಬಟ್ಟೆಗಳನ್ನು ನಾನು ಆಗಿಂದಾಗೆ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಂಡ್ಬಿಡ್ತೀನಿ. ಯಾವತ್ತಿಗೂ ನಾನು ಒಂದು ನೈಟ್ ಸಹ ವಾಶ್ ಮಾಡಿರುವ ಬಟ್ಟೆಗಳನ್ನು ಫೋಲ್ಡ್ ಮಾಡದೆ ಹಾಗೆ ಬಿಟ್ಟಿಲ್ಲ. ಹಾಗೆ ಪ್ರತಿದಿನ ನೈಟು ನಾನು ಶಿಂಕಲ್ಲಿ ಪಾತ್ರೆಗಳನ್ನು ವಾಶ್ ಮಾಡದೆ ಹಾಗೆ ಮಲಗಿಲ್ಲ. ಪ್ರತಿದಿನ ನೈಟು ಶಿಂಕಲ್ಲಿರುವ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಹಾಗೆ ಕ್ಲೀನ್ ಮಾಡಿಬಿಡ್ತೀನಿ. ಹಾಗೆ ವಾಶ್ ಮಾಡಿರುವ ಬಟ್ಟೆಗಳನ್ನು ಅಷ್ಟೇ ಆಗಿಂದಾಗೆ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಂಡ್ಬಿಡ್ತೀನಿ. ಈ ಕೆಲವೊಂದೆಲ್ಲ ಟಿಪ್ಸ್ನ ನಾನು ಆಗಿಂದಾಗೆ ಫಾಲೋ ಮಾಡೋದ್ರಿಂದ ಮನೆ ಯಾವಾಗಲೂ ಅಷ್ಟೇ ನನಗೆ ನೀಟಾಗಿರುತ್ತೆ.
ನೆಕ್ಸ್ಟ್ ಈಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಂಡ್ಮೇಲೆ ಈಗ ನಾವು ಅಜ್ಜಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಬರ್ತಿದ್ದಂಗೆ ಗಾಡಿ ನಿಲ್ಲಿಸಿದ್ವಿ. ಮೇಲೆ ನೋಡಿದ್ರೆ ಬೆಕ್ಕು ಈ ರೀತಿಯಾಗಿ ನೋಡ್ತಾ ಇತ್ತು ನಮ್ಮನ್ನೇ. ಹಾಗೆ ನಾನು ಆಟ ಆಡಿಸ್ತಾ ಇದ್ದೆ. ಹಾಗೆ ಒಳಗಡೆಗೆ ಬಂದೆ. ಚೇಪೆಕಾಯಿ ಮರದಲ್ಲಿ ಚೇಪೆಕಾಯಿಗಳೇನಾದರೂ ಇದೆಯಾ ಅಂತಂದ್ಬಿಟ್ಟು ನೋಡಿದೆ. ಇಲ್ಲೊಂದು ಕಾಣಿಸ್ತು ನನಗೆ ಚೇಪೆಕಾಯಿ. ಇದನ್ನು ಕಿತ್ಕೊಳ್ಳೋದಕ್ಕೆ ಇಲ್ಲಿ ಬಟ್ಟೆ ವಾಶ್ ಮಾಡುವ ಕಲ್ಲು ಇದ್ರ ಮೇಲೆ ಹತ್ಬಿಟ್ಟು ಕಿತ್ಕೊತಾ ಇದ್ದೀನಿ. ಹಾಗೆ ನನಗೆ ತುಂಬಾ ಖುಷಿಯಾಯಿತು. ಈ ರೀತಿಯಾಗಿ ನಮಗೆ ಹಾಗೆ ಕಿತ್ಕೊಂಡು ಚೇಪೆಕಾಯಿನ ಹಾಗೆ ತಿನ್ನೋದ್ರಿಂದ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನನಗೆ ಮೂರು ಕಾಯಿ ಸಿಕ್ತು ನೋಡ್ತಾ ಇರ್ಬೋದು. ನಾನೇ ಕಿತ್ಕೊಂಡಿದ್ದು ಮೂರು ಕಾಯಿನೂ. ನೆಕ್ಸ್ಟು ಅಜ್ಜಿ ಮನೆಯಲ್ಲಿ 4 ಗಂಟೆವರೆಗೂ ಇದ್ದು 4 ಗಂಟೆಗೆ ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡು ಸುಮಾರು ದಿನದಿಂದ ಕೇಳ್ತಾ ಇದ್ದರು ಬಾದೂಷಾ ಮಾಡಿಕೊಡು ಬಾದೂಷಾ ಮಾಡಿಕೊಡು ಅಂತಂದ್ಬಿಟ್ಟು. ಇವತ್ತು ಬಾದೂಷಾ ರೆಸಿಪಿನ ಮಾಡೋಣ ಅಂತಂದ್ಬಿಟ್ಟು ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು 1 ಕಪ್ ಮೈದಾ ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ಬೇಕಿಂಗ್ ಸೋಡಾ, ತುಪ್ಪ, ನೀರು, ಹಾಗೆ ಏಲಕ್ಕಿ ಪೌಡ್ರು ಮತ್ತು ಮೊಸರು. ಸಕ್ಕರೆ ಇನ್ನೊಂದು ಸ್ವಲ್ಪ ಬೇಕಾಗಿದ್ದರೆ ಸಕ್ಕರೆನ ತೊಗೊಂಡಿದ್ದೀನಿ, ಹಾಗೆ ಮೈದಾ ಏನಾದರೂ ಇನ್ನೂ ಒಂದು ಸ್ವಲ್ಪ ಬೇಕಾಗಿದ್ದರೆ ಮೈದಾ ತೊಗೊಂಡಿದ್ದೀನಿ. ಈಗ ನಾನು ಯಾವ ರೀತಿಯಾಗಿ ಬಾದೂಷಾ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ ನೋಡಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟೌನ ಆನ್ ಮಾಡಿ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಬಾಂಡ್ಲಿಯನ್ನು ಇಟ್ಕೊಂಡು ಬಾಂಡ್ಲಿ ಒಳಗಡೆ ಒಂದು ಗ್ಲಾಸ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ನಾನಿಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ, ಕಾಯಿಸ್ಕೊತಾ ಇಲ್ಲ. ನೆಕ್ಸ್ಟ್ ಈಗ ಒಂದು ಸ್ಟೀಲ್ ಬಾಟ್ಲಿಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಕರಗಿಸಿ ಇಟ್ಕೊಂಡಿರುವಂತಹ ಅದೇ ಗ್ಲಾಸ್ ಅಳತೆಯಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಈ ಮೂರು ಇಂಗ್ರೀಡಿಯೆಂಟ್ಸ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ, ನೀರು, ಬೇಕಿಂಗ್ ಸೋಡಾನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಜರಡಿಯನ್ನು ತೊಗೊಂಡು ಜರಡಿ ಒಳಗಡೆ ಸ್ವಲ್ಪ ಸ್ವಲ್ಪನೇ ಮೈದಾನ ಹಾಕ್ಕೊಂಡು ಜರಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮೈದಾ ಹಾಕ್ಬಿಟ್ವಿ ಅಂತಂದರೆ ಒಂದು ಸ್ವಲ್ಪ ಉಂಡೆ ಉಂಡೆ ಥರ ಬರುತ್ತೆ, ಹಾಗಾಗಿ ಜರಡಿ ಹಿಡಿದು ಮೈದಾನ ಹಾಕ್ಕೊಳ್ಳೋದ್ರಿಂದ ಉಂಡೆಗಳೆಲ್ಲ ಏನೂ ಬರೋದಿಲ್ಲ ಅಂತಂದ್ಬಿಟ್ಟು. ನೆಕ್ಸ್ಟ್ ಈಗ ಒಂದು ಸ್ಪ್ಯಾಚುಲರ್ನ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಮೈದಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ಗೆ ಅಂದರೆ ನೀರು ಮತ್ತು ತುಪ್ಪಕ್ಕೆ ನನಗೆ 1-2 ಕಪ್ ಆಗೋಷ್ಟು ಮೈದಾ ಬಿತ್ತು. ನೆಕ್ಸ್ಟ್ ಈಗ ನಾನು ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ 1/2 ಗ್ಲಾಸ್ ಅಷ್ಟು ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸು. ಇನ್ನು ಮೈದಾ ಹಿಟ್ಟು ಬಾದೂಷಾಗೆ ಅದ ಬರೋ ಹಾಗೆ ಮೈದಾ ಹಿಟ್ಟನ್ನು ಹಾಕಿ ಕಳಿಸ್ಕೊಳ್ಳೋದಷ್ಟೇ. ಈ ಬಾದೂಷಾ ರೆಸಿಪಿನ ನಾನು ಸುಮಾರು ಸಲ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ, ಹಾಗೆ ಬರ್ತಾನೂ ಇದೆ. ಹಾಗಾಗಿನೇ ನನ್ನ ಹಸ್ಬೆಂಡು ಬಾದೂಷಾ ತಿನ್ನಬೇಕು ಅನ್ನಿಸ್ದಾಗೆಲ್ಲ ನನಗೆ ಕೇಳ್ತಾ ಇರ್ತಾರೆ ಬಾದೂಷಾ ಮಾಡಿಕೊಡು ಮಾಡಿಕೊಡು ಅಂತಂದ್ಬಿಟ್ಟು. ಅಂಗಡಿಯಲ್ಲಿ ಸಿಗುತ್ತೆ ತೊಗೊಂಬಂದು ತಿನ್ನಿ ಅಂತಂದರೆ ಇಲ್ಲ ನೀನು ಮಾಡ್ತೀಯಲ್ಲ ಚೆನ್ನಾಗಿ ಬರುತ್ತಲ್ಲ ನೀನೇ ಮಾಡಿಕೊಡು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಒಂದು ತಕ್ಕ ಮಟ್ಟಕ್ಕೆ ಮಾಡ್ತೀನಷ್ಟೇ, ಯಾಕಂದರೆ ಕುಕಿಂಗ್ ಚಾನಲ್ಗಳವರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇರ್ತಾರೆ, ಅವ್ರ ರೇಂಜ್ಗೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಅವರೆಲ್ಲ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡ್ತಾರೆ, ಏನೋ ನೋಡಿಕೊಂಡು ನಾನು ತಕ್ಕ ಮಟ್ಟಕ್ಕೆ ಮಾಡ್ತೀನಷ್ಟೇ. ನೆಕ್ಸ್ಟ್ ಈಗ ಈ ಮೈದಾ ಹಿಟ್ಟನ್ನೆಲ್ಲ ಕಲಸಿಟ್ಟಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 1/2 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಈ ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟಿಗೆ ನಾದಿ ನಾದಿ ಕಲಿಸ್ತೀವಲ್ವ, ಆ ರೀತಿಯಾಗಿ ಕಲಿಸ್ಬಾರ್ದು, ಸುಮ್ಮನೆ ಲೈಟಾಗಿ ಕಲಿಸ್ಕೋಬೇಕಷ್ಟೇ. ನೆಕ್ಸ್ಟ್ ಈಗ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಅಗಲವಾದ ಬಟ್ಲನ್ನು ಇಟ್ಕೊಂಡು ಬಟ್ಲೊಳಗಡೆ 2 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು 1 ಕಪ್ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇವೆಲ್ಲವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಈ ಬಾದೂಷಾಗೆ ಪಾಕ ಅನ್ನೋದು ಜಾಮೂನ್ ಪಾಕದಾಗೆ ಮಾಡಬಾರ್ದು, ಯಾಕಂದರೆ ಜಾಮೂನ್ ಪಾಕ ಹಾಗೆ ಮಾಡಿದ್ರೆ ಬಾದೂಷಾಗೆ ಏನು ಹಿಡಿಯೋದೇ ಇಲ್ಲ, ಒಂದೆಳೆ ಪಾಕ ಬರೋ ಹಾಗೆ ನಾವು ಪಾಕನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈಗ ನಾನು ಗ್ಯಾಸ್ ಸ್ಟೌವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಪಾಕನ ಮಾಡ್ಕೊಳ್ತಾ ಇರೋದು. ಆ ಕಡೆ ಪಾಕ ಆಗ್ತಾ ಇರಲಿ, ಈ ಕಡೆ ನಾನು ಬಾದೂಷಾ ಮೇಲೆ ಹಾಕೋದಕ್ಕೆ ಡೆಸಿಕೇಟ್ ಕೋಕೋನೆಟ್ ಪೌಡ್ರ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಒಂದು ಫುಲ್ಲು ಗಿಟ್ಕೆ ಕೊಬ್ಬರಿಯನ್ನು ತೊಗೊಂಡು ಗಿಟ್ಕೆ ಕೊಬ್ಬರಿ ಮೇಲೆ ಇರುವಂತಹ ಲೇಯರ್ ಹೋಗೋ ಹಾಗೆ ತುರಿದುಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಗಿಟ್ಕೆ ಕೊಬ್ಬರಿ ಮೇಲೆ ಇರುವಂತಹ ಈ ಒಂದು ಲೇಯರ್ನೆಲ್ಲ ತುರಿದಿದ್ದೀನಿ. ಇದನ್ನು ನಾನು ಮತ್ತೆ ತುರಿದುಕೊಳ್ತೀನಿ, ಇದೇ ಡೆಸಿಕೇಟ್ ಕೋಕೋನೆಟ್ ಪೌಡ್ರ್ ಆಗುತ್ತೆ. ನೆಕ್ಸ್ಟು ಈ ಕೊಬ್ಬರಿ ತುರಿಯನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀನಿ. ಯಾವುದಾದ್ರೂ ಪಲ್ಯಗಳು ಮಾಡಿದಾಗ ಆ ಪಲ್ಯಕ್ಕೆ ಈ ಕೊಬ್ಬರಿಯನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಈ ಜಾಮೂನ್ಗೆ ಪಾಕ ಮಾಡಬೇಕಾದ್ರೆ ನಾವು ಚಿಕ್ಕೋರಾಗಿರುವಾಗ ಒಂದು ಕಾಮಿಡಿ ಇನ್ಸಿಡೆಂಟ್ ನಡೆದಿದೆ, ಅದನ್ನು ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ನನ್ನ ತಮ್ಮ ಚಿಕ್ಕವನಾಗಿರುವಾಗ ಏನಾದರೂ ಒಂದು ತಿಂಡಿನ ತಿನ್ನಬೇಕು ಅಂತ ಅನಿಸಿದ್ರೆ ಅವನಿಗೆ ನಮ್ಮನ್ನು ಕೇಳ್ತಾ ಇದ್ದ. ಈ ರೀತಿಯಾಗಿ ಒಬ್ಬಟ್ಟು ತಿನ್ನಬೇಕು ಅನಿಸ್ತಾ ಇದೆ, ಜಾಮೂನ್ ತಿನ್ನಬೇಕು ಅನಿಸ್ತಾ ಇದೆ, ಮಾಡಿಕೊಡಿ ಅಂತ ಕೇಳ್ತಾ ಇದ್ದ. ನಾವೇನಾದರೂ ಮಾಡಿಕೊಟ್ಟಿಲ್ಲ ಅಂತಂದರೆ ಅವನು ಹಠ ಮಾಡ್ತಾ ಇದ್ದ, ಮಾಡಿಕೊಡಲೇಬೇಕು ಅನ್ನೋಷ್ಟು ಅವನು ಹಠ ಮಾಡ್ತಾ ಇದ್ದ. ಅವಾಗ ನಾವು ಇವನು ಹಠನ ಬಿಡೋದಿಲ್ಲ ಅಂತಂದ್ಬಿಟ್ಟು ಆ ಅಡುಗೆನ ಮಾಡಿ ಕೊಡ್ತಾ ಇದ್ವಿ. ಹೀಗೆ ಒಂದು ಸಲ ಸಮ್ಮರ್ ಹಾಲಿಡೇಸ್ಗೆ ಅಂತಂದ್ಬಿಟ್ಟು ಅಜ್ಜಿ ಮನೆಗೆ ಹೋಗಿದ್ವಿ. ಅಜ್ಜಿ ಮನೆಗೆ ಹೋದಾಗ ನಮ್ಮ ದೊಡ್ಡಮ್ಮನ ಮಕ್ಕಳು ಅಷ್ಟೇ, ಅವರು ಬರ್ತಾಯಿದ್ರು. ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಬಂದಿದ್ಲು ಅಲ್ಲಿಗೆ. ಆಮೇಲೆ ಅಲ್ಲಿಂದ ನಾವು ನಮ್ಮೂರಿಗೆ ಬಂದ್ವಿ. ಆವಾಗ ನಮ್ಮ ದೊಡ್ಡಮ್ಮನ ಮಗಳು ನಮ್ಮೂರಿಗೆ ಬಂದರು. ಆವಾಗ ಅಜ್ಜಿ ಮನೆಯಿಂದ ಬರುವಾಗ ಅಜ್ಜಿ ಎಲ್ರಿಗೂ ಒಂದು 50-50 rupees ಕೊಟ್ಟಿದ್ರು. ಅಂದರೆ ನನಗೊಂದು 50 rupees, ನನ್ನ ತಮ್ಮನಿಗೊಂದು 50 rupees, ಮತ್ತು ನಮ್ಮ ದೊಡ್ಡಮ್ಮನ ಮಗಳಿಗೊಂದು 50 rupees ಕೊಟ್ಟು ಊರಿಗೆ ಕಳಿಸಿದ್ರು. ನಮ್ಮೂರಿಗೆ ಬಂದ ಮೇಲೆ ನೆಕ್ಸ್ಟ್ ಡೇ ಅವನು ಜಾಮೂನ್ ತಿನ್ನಬೇಕು, ಮಾಡಿಕೊಡಿ ಅಂತಂದ್ಬಿಟ್ಟು ಕೇಳ್ದ ನನ್ನ ಮತ್ತು ನಮ್ಮ ದೊಡ್ಡಮ್ಮನ ಮಗಳನ್ನ ಕೇಳ್ದ. ನನಗಂತೂ ಜಾಮೂನ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಆವಾಗ. ಆ ಟೈಮಲ್ಲಿ ಯೂಟ್ಯೂಬ್ ಸಹ ಇರಲಿಲ್ಲ. ಇವಾಗಂತೂ ಕುಕಿಂಗ್ ಚಾನಲ್ಲವರು ಎಲ್ಲ ರೆಸಿಪಿಗಳನ್ನೂ ಮಾಡಿ ಅವರು ಶೇರ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಆ ಟೈಮಲ್ಲಿ ಏನಾದರೂ ಯೂಟ್ಯೂಬ್ ಇದ್ದಿದ್ರೆ ನೋಡಿಕೊಂಡು ನಾವು ಮಾಡಿ ಕೊಡ್ತಾ ಇದ್ವಿ. ಆವಾಗ ಯೂಟ್ಯೂಬ್ ಸಹ ಇರಲಿಲ್ಲ. ಆವಾಗ ಯಾವ ಇಯರು ಅಂತಂದರೆ 2004 ಅಂತ ಅನ್ಕೊತೀನಿ. ಸುಮಾರು 19 ವರ್ಷಗಳ ಹಿಂದಿನ ಮಾತಿದು. ಆಗ ನಮ್ಮ ದೊಡ್ಡಮ್ಮನ ಮಗಳು ನನಗೆ ಬರುತ್ತೆ, ನೀನು ಜಾಮೂನ್ ಪ್ಯಾಕೆಟ್ನ ತೊಗೊಂಬಂದು ಕೊಡು, ನಾನು ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಅವಳು ಅವ್ನಿಗೆ ಹೇಳ್ದ್ಲು. ಅವನೋಗ್ಬಿಟ್ಟು ಅವನ ಹತ್ರ 50 rupees ಇತ್ತಲ್ಲ, ಅದನ್ನು ಅಂಗಡಿಯಲ್ಲಿ ಕೊಟ್ಬಿಟ್ಟು ಜಾಮೂನ್ ಪ್ಯಾಕೆಟ್ನ ತೊಗೊಂಬಂದು ಕೊಟ್ಟ. ನಮ್ಮ ದೊಡ್ಡಮ್ಮನ ಮಗಳು ಸೇಮ್ ನನ್ನೇಜೆ, ಒಂದಿನ ಹೆಚ್ಚು ಕಡಿಮೆ ನಮ್ಮಿಬ್ಬರಿಗೂ ಅಷ್ಟೇ. ಹಾಗಾಗಿನೇ ನಾನು ಅವಳನ್ನ ಅವಳು ಇವಳು ಅಂತ ಹೇಳ್ತಾ ಇರೋದು. ಅವಳಂತೂ ಎಲ್ಲ ಅಡುಗೆಗಳನ್ನು ಚೆನ್ನಾಗೇ ಮಾಡ್ತಾ ಇದ್ಲು. ಚಿತ್ರಾನ್ನ ಆಗಿರ್ಬೋದು ಮತ್ತು ಪಲಾವ್ ಆಗಿರ್ಬೋದು, ಎಲ್ಲ ಅಡುಗೆಗಳನ್ನು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾ ಇದ್ಲು. ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಂತಂದರೂ ಪರವಾಗಿಲ್ಲ, ಏನಾದರೂ ಒಂದನ್ನು ಹಾಕಿ ಮಾಡಿದಾಳೆ ಅಂತಂದರೆ ಅಷ್ಟೇ ಟೇಸ್ಟಿಯಾಗಿರ್ತಾ ಇತ್ತು ಅವಳ ಅಡುಗೆಗಳು. ಅಷ್ಟು ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾ ಇದ್ಲವಳು. ನೆಕ್ಸ್ಟ್ ಆಮೇಲೆ ಅವನು ಜಾಮೂನ್ ಪ್ಯಾಕೆಟ್ನ ಅಂಗಡಿಯಿಂದ ತೊಗೊಂಬಂದು ಇವಳಿಗೆ ಕೊಟ್ಟ. ಇವಳಿಗೂ ಅಷ್ಟೇ, ಜಾಮೂನ್ ಮಾಡೋದು ಬರ್ತಿರ್ಲಿಲ್ಲ. ಇವಳು ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಈಸಿ ಬಿಡು ಅಂತಂದ್ಬಿಟ್ಟು ತರಿಸ್ಕೊಂಬಿಟ್ಟಿದ್ಳು. ಆಮೇಲೆ ಇವಳು ಏನು ಮಾಡಿದ್ಲು ಅಂತಂದರೆ ಜಾಮೂನ್ ಪ್ಯಾಕೆಟ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಬಿಟ್ಲು, ಒಂದು ಗ್ಲಾಸಷ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಲು. ಅದು ಪಾಯಸ ಥರ ಆಗೋಗ್ಬಿಡ್ತು, ನೀರು ಥರ ಆಗ್ಬಿಡ್ತು. ಆಮೇಲೆ ಮತ್ತೆ ಅವ್ನಿಗೆ ಹೇಳಿದ್ಲು, ಏ ಈ ಪಾಕೆಟ್ ಸಾಕಾಗಲಿಲ್ಲ, ನೀರು ಆಗೋಗಿದೆ, ಇನ್ನೊಂದು ಪಾಕೆಟ್ ತೊಗೊಂಬೋಗು ಅಂಗಡಿಯಿಂದ ಅಂತಂದ್ಬಿಟ್ಟು. ಅವನ ಹತ್ರ ಕಾಸು ಇರಲಿಲ್ವಲ್ಲ, ಹಾಗಾಗಿ ಅವನು ನನ್ನ ಹತ್ರ ಕಾಸಿಲ್ಲ, ನಾನು ತೊಗೊಂಬರೋದಿಲ್ಲ ಅಂತಂದ. ನನ್ನ ಹತ್ರ ಇತ್ತಲ್ಲ 50 rupees, ಅದನ್ನ ಕೊಟ್ಟೆ. ಮತ್ತೋಗಿ ಅವನು ಇನ್ನೊಂದು ಪಾಕೆಟ್ನ ತೊಗೊಂಬಂದ. ಮತ್ತು ಇವಳು ಏನು ಮಾಡಬೇಕಾಗಿತ್ತು, ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಬೇಕಾಗಿತ್ತಲ್ಲ, ಹಂಗೂ ಮಾಡಲಿಲ್ಲ. ಮತ್ತು ಆ ಪಾಕೆಟ್ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಗ್ಲಾಸ್ ನೀರು ಹಾಕೋದ್ಲು, ಇನ್ನೂ ನೀರಾಗೋಯಿತು. ಆಮೇಲೆ ಮತ್ತೆ ಇನ್ನೊಂದು ಸಲ ಹೇಳಿದ್ಲು, ಏ ಈ ಪಾಕೆಟು ಸಾಕಾಗಲಿಲ್ಲ, ಇನ್ನೊಂದು ಪಾಕೆಟ್ ತೊಗೊಂಬೋಗು ಅಂತ ಹೇಳಿದ್ಲು. ನನ್ನ ದುಡ್ಡಿಲ್ಲ ಅಂತ ಮತ್ತೆ ಅವನು ಹೇಳ್ದ, ನನ್ನ ಹತ್ರ ಇದೆ ಕೊಟ್ಬಿಡ್ತೀನಿ, ಅದನ್ನೂ ತೊಗೊಂಬಂದ್ಬಿಡೋಗು ಅಂತಂದ್ಬಿಟ್ಟು ಇನ್ನೊಂದು ಪಾಕೆಟ್ ತೊಗೊಂಬಂದ. ಅದನ್ನು ಹಾಕ್ಬಿಟ್ಟು ಕಲಿಸಿದ್ವಿ. ಒಂದು ದೊಡ್ಡ ಬಟ್ಲು ತುಂಬ ಬರೀ ಜಾಮೂನ್ ಪಾಕನೇ, ಅಂದರೆ ಜಾಮೂನ್ ಹಿಟ್ಟೆ ಆಗೋಗಿತ್ತು. ಆಮೇಲೆ ಸಕ್ಕರೆ ಪಾಕ ಮಾಡ್ಕೊಂಡ್ವಿ. ಈ ಸಕ್ಕರೆ ಪಾಕಕ್ಕೂ ಅಷ್ಟೇ, ಅವಳು ಮೆಜರ್ಮೆಂಟ್ ಏನು ನೋಡ್ಕೊಂಡಿಲ್ಲ, ತುಂಬ ಸಕ್ಕರೆ ಹಾಕ್ಬಿಟ್ಟು ಸಕ್ಕರೆ ಪಾಕನ ತುಂಬ ಸ್ವೀಟ್ ಮಾಡಿಬಿಟ್ಟಿದ್ಲು. ಆಮೇಲೆ ನೆಕ್ಸ್ಟ್ ಆದಮೇಲೆ ಜಾಮೂನ್ ಉಂಡೆಗಳು ಮಾಡ್ಕೊಳ್ಬೇಕಲ್ವಾ, ಜಾಮೂನ್ ಉಂಡೆ ಮಾಡೋಕ್ಕೋದ್ರೆ ಉಂಡೆನೇ ಬರ್ತಾ ಇಲ್ಲ, ಅದು ಸ್ವಲ್ಪ ಸ್ವಲ್ಪ ಹಂಗೆ ತೆಳ್ಳಕ್ಕಿದೆ, ಉಂಡೆಗೆ ಬರ್ತಾ ಇಲ್ಲ. ಆಮೇಲೆ ಅದನ್ನೇ ತೊಗೊಂಡು ಎಣ್ಣೆಯಲ್ಲಿ ಬಿಟ್ಟರೆ ಅದು ಸರಿಯಾಗಿ ಉಂಡೆ ರೀತಿಯೇ ಬರ್ತಾ ಇಲ್ಲ. ಅವಳೇ ಅಂದ್ಕೊಂಡಿದ್ಲು, ಬೇಕ್ರಿಯಲ್ಲಿ ನಾವು ಜಾಮೂನು ಮತ್ತು ಪಾಕ ತಿಂದಿದ್ವಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ಒಂದು ಐಡಿಯಾದಿಂದ ಮಾಡ್ತಾ ಇದ್ದಾಳೆ. ಎಲ್ಲ ಅಡುಗೆನೂ ಅಷ್ಟೇ, ಅವಳು ನೋಡಿದ್ಲು ಅಂತಂದರೆ ಒಂದು ಐಡಿಯಾದಿಂದ ಅಡುಗೆಗಳನ್ನ ಮಾಡ್ತಾ ಇದ್ಲು, ಚೆನ್ನಾಗೇ ಬರ್ತಾ ಇತ್ತು. ಅದೇ ರೀತಿಯೇ ಬಿಡು ಈ ಜಾಮೂನು ಅಂತಂದ್ಬಿಟ್ಟು ಮಾಡೋಕ್ಕೆ ಹೋಗಿದ್ದಾಳೆ. ನೆಕ್ಸ್ಟು ಆ ಸಕ್ಕರೆ ಪಾಕಕ್ಕೆ ಜಾಮೂನೆಲ್ಲ ತೆಗೆದು ಹಾಕಿದ್ದಾಳೆ, ಅದು ಜಾಮೂನ್ ಉಂಡೆ ಥರ ಇರಲಿಲ್ಲ, ಎಲ್ಲ ಬಿಟ್ಕೊಂಡ್ಬಿಡ್ತು. ಇನ್ನೇನು ಮಾಡೋದು, ವೇಸ್ಟ್ ಆಗಿಬಿಡುತ್ತಲ್ಲ, ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ, ಅಪ್ಪ ಅಮ್ಮ ಯಾರೂ ಇರಲಿಲ್ಲ, ನಾವು 3 ಜನ ಇದ್ದಿದ್ದು. ಸರಿ ಬಿಡು, ಅದನ್ನೇ ಕಪ್ ಕಾಕ್ಕೊಂಡು ತಿನ್ನೋಣ, ಹೆಂಗಿದ್ರು ತಿನ್ನೋದೇ ಅಲ್ಲ ಅಂತಂದ್ಬಿಟ್ಟು ಕಪ್ ಕಾಕ್ಕೊಂಡು ತಿಂದರೆ ವಿಪರೀತ ಸ್ವೀಟು, ನೆತ್ತಗತ್ತಾ ಇದೆ ಆ ಸ್ವೀಟು. ನನ್ನ ತಮ್ಮನಿಗಂತೂ ಒಂದು ಕಪ್ ಕೊಟ್ಟರು, ಅವ್ನು ತಿಂದ, ಇನ್ನು ನನಗೆ ಬೇಡ ಅಂತಂದ್ಬಿಟ್ಟು ಕಣ್ಣು ಕೈ ಎಲ್ಲ ಅಲ್ಲಾಡಿಸ್ತಾ ಇದ್ದ. ಆಮೇಲೆ ವೇಸ್ಟ್ ಆಗಿಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ, ಇನ್ನೊಂದು 2 ಕಪ್ ತಿಂದ್ಬಿಡು, ಅಮ್ಮ ಬಂದರೆ ಬೈತಾರೆ ಬೈತಾರೆ ಅಂತಂದ್ಬಿಟ್ಟು ಅವ್ನು ಕೊಡೋಕ್ಕೆ ಹೋದ್ಲು. ಅವನಂತೂ ನೆಲದ ಮೇಲೆ ಬಿದ್ದು ಒಣಾಡ್ತಾ ಇದ್ದಾನೆ, ನಾನು ಇಂಥ ಲೈಫಲ್ಲಿ ಜಾಮೂನ್ ತಿನ್ನಲ್ಲ ಅಮ್ಮ, ನನಗೆ ಕೊಡಬೇಡಿ ನನಗೆ ಕೊಡಬೇಡಿ ಅಂತಂದ್ಬಿಟ್ಟು ನೆಲದಲ್ಲೆಲ್ಲ ಬಿದ್ದು ಒಣಾಡ್ತಾ ಇದ್ದ. ಅದೊಂದು ಕಾಮಿಡಿ. ಇವಾಗಲೂ ಅಷ್ಟೇ, ನಾವು ಜಾಮೂನ್ ತಿಳ್ಕೊಂಡಾಗೆಲ್ಲ ಅನ್ಕೊತಾ ಇರ್ತೀವಿ ಅವಳನ್ನ, ಆದರೆ ಈಗ ಅವಳು ನಮ್ಮ ಜೊತೆಯಲ್ಲಿಲ್ಲ, ದೇವ್ರ ಹತ್ರ ಹೊರಟೋಗ್ಬಿಟ್ಟಿದ್ದಾಳೆ, ಏನೂ ಮಾಡೋಕ್ಕಾಗಲ್ಲ. ಇಂಥ ಕಾಮಿಡಿ ಸಿಚುವೇಶನ್ಸ್ ತುಂಬಾ ನಡೀತಿದೆ ಅವಳ ಜೊತೆ ನಮಗೆ. ಇವಾಗ ಈ ಬಾದೂಷಾಗೆ ಪಾಕ ಮಾಡುವಾಗಲೂ ಅಷ್ಟೇ, ತುಂಬಾ ನೆನಪಾದ್ಲು ಅವಳು, ಆದರೆ ಏನೂ ಮಾಡೋಕ್ಕಾಗಲ್ಲ, ಮಿಸ್ ಮಾಡ್ಕೊಂಡಿದ್ದೀವಿ ಅವಳನ್ನ ನಾವು.
ನೆಕ್ಸ್ಟ್ ಈಗ ವಿಡಿಯೋ ನೋಡೋಣ ಬನ್ನಿ. ಕೊಬ್ಬರಿಯನ್ನೆಲ್ಲ ತುರಿದಾದ್ಮೇಲೆ ಆ ತುರಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ರೀತಿ ಮಾಡಿಕೊಂಡೆ. ಆಮೇಲೆ ಈ ಕಡೆ ನಾನು ಒಂದೆಳೆ ಪಾಕ ಬಂದಿತ್ತು, ಈ ಬಟ್ಲನ್ನ ಬೇರೆ ಸ್ಟೌವ್ ಮೇಲೆ ಇಟ್ಬಿಟ್ಟು ಆ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಬಾಣಲಿ ಒಳಗಡೆ ನಾನು ಫ್ರೀಡಮ್ ಸನ್ಫ್ಲವರ್ ಆಯಿಲನ್ನೇ ಹಾಕ್ಕೊಂಡೆ. ಹಾಕ್ಕೊಂಡು ಆಯಿಲ್ ಎಲ್ಲ ಒಂದು ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸ್ ಸ್ಟೌವ್ನ ನಾನು ಆಫ್ ಮಾಡಿ ಮೈದಾ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ತಗೊಂಡು ಉಂಡೆ ರೀತಿ ಮಾಡಿ ಇಟ್ಕೊಂಡು ಅದನ್ನು ಬಾದೂಷಾ ಥರ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಬಾಣಲಿಗೆಲ್ಲ ಹಾಕ್ಕೊಂಡೆ. ಗ್ಯಾಸ್ ಸ್ಟೌವ್ ಮಾತ್ರ ನಾನು ಆಫ್ ಮಾಡ್ಕೊಂಡಿದ್ದೆ, ಆನ್ ಮಾಡಲಿಲ್ಲ. ಆಮೇಲೆ ಬಾದೂಷಾ ಎಲ್ಲ ಲೇಟಾಗಿ ನಿಧಾನವಾಗಿ ಮೇಲಕ್ಕೆ ಬಂತು. ಆಮೇಲೆ ನಾನು ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಲೋ ಫ್ಲೇಮ್ ಮಾಡಿಬಿಟ್ಟು ಮತ್ತೆ ಬಾಣಲಿನ ಇಟ್ಕೊಂಡು ಆಮೇಲೆ ಈ ಬಾದೂಷಾಗಳು ಗೋಲ್ಡನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡಿಕೊಂಡು ಆಮೇಲೆ ಎಣ್ಣೆಯಿಂದ ಈ ಬಾದೂಷಾಗಳನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಹಾಗೆ ಬಿಟ್ಟೆ. ಆರಿದ ಮೇಲೆ ನಾನು ವಾರ್ಮ್ ಆಗಿರಬೇಕು ಪಾಕ, ಹಾಗೆ ಇದು ಅಷ್ಟೇ ಜಾಸ್ತಿ ಬಿಸಿ ಇರಬಾರ್ದು ಬಾದೂಷಾಗಳು, ಒಂದು ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು. ಆಮೇಲೆ ಪಾಕದಲ್ಲಿ ಹಾಕ್ಬಿಟ್ಟು ಒಂದು 10-15 ನಿಮಿಷ ಮಾತ್ರ ನೆನೆಯೋದಕ್ಕೆ ಬಿಟ್ಟೆ. ನೆಕ್ಸ್ಟ್ ಆಮೇಲೆ ನಾನು ಪಾಕದಿಂದ ಬಾದೂಷಾಗಳನ್ನೆಲ್ಲ ಹೊರಗೆ ತೆಗೆದು ಈ ಡೆಸಿಕೇಟ್ ಕೋಕೋನಟ್ ಪೌಡ್ರನ್ನ ಮಾಡ್ಕೊಂಡಿದ್ನಲ್ಲ, ಈ ಪೌಡ್ರ್ ಒಳಗಡೆ ನಾನು ಬಾದೂಷಾಗಳನ್ನೆಲ್ಲ ಒಂದೊಂದೇ ಈ ರೀತಿಯಾಗಿ ಪೌಡ್ರ್ ಹಂಟೋ ಹಾಗೆ ನಾನು ಎಲ್ಲ ಬಾದೂಷಾಗಳನ್ನು ಉರುಳಿಸ್ಕೊಂಡೆ. ನೆಕ್ಸ್ಟ್ ಆಮೇಲೆ ಬಾದೂಷಾ ಮೇಲೆ ಡಿಸೈನ್ಗೆ ಅಂತಂದ್ಬಿಟ್ಟು ಪಿಸ್ತಾ ಇಟ್ಟರೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆದರೆ ನನ್ನ ಹತ್ರ ಪಿಸ್ತಾ ಖಾಲಿಯಾಗೋಗಿತ್ತು, ಹಾಗಾಗಿ ಬಾದಾಮಿ ಇತ್ತು, ಬಾದಾಮಿನೇ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಬಾದೂಷಾಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು. ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಂತಂತಲ್ಲ, ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ತುಂಬ ಸಲ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಈ ಬಾದೂಷಾಗಳು. ಈ ರೀತಿಯಾಗಿತ್ತು ಫ್ರೆಂಡ್ಸ್ ನನ್ನ ಮಂಡೆ ಡೈಲಿ ರೋಟೀನು. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಮೋಟಿವೇಶನ್ ಅನಿಸಿದ್ರೆ, ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.